ಮಹಾರಾಜ ಶ್ರೀ ಗುರು ಬಸವಲಿಂಗಾಯ ಮಹಾರಾಜ. ಒಂದು ವೇಳೆ ನಾವು ಶರಣ ತತ್ವ ಶಿಕ್ಷಣ ತರಗತಿಗಳನ್ನ ಮಾಡ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣಗಳನ್ನ ಕೇಳಿದಾಗ ನಮ್ಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಈ ಶರಣ ತತ್ವ ಸರಿಯಾಗಿ ನಮಗೆ ಅರ್ಥ ಆಗಿರುವುದಿಲ್ಲ. ಹೀಗಾಗಿ ಈ ಶರಣ ತತ್ವ ಸಿದ್ಧಾಂತಗಳನ್ನ ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ತರಗತಿಗಳ ಮುಖಾಂತರ ಕೊಡಬೇಕು ಎಂಬುದಾಗಿ ಬಸವಾಟಿಗೆ ಒಂದು ವಿನೂತನವಾದಂತಹ ಶರಣ ತತ್ವ ಶಿಕ್ಷಣ ತರಬೇತಿಗಳನ್ನು ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಹೇಗೆ ಈ ಒಂದು ಶರೀರ ಹುಟ್ಟಿಕೊಳ್ತು, ಪಂಚಭೂತಗಳಿಂದ ಆದಂತಹ ಈ ಶರೀರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಯಾರು, ಒಂದು ಅಗೋಚರವಾದಂತಹ ಶಕ್ತಿ ಅದಕ್ಕೆ ಆತ್ಮ ಅಂತ ಕರಿತೀವಿ, ಆ ಆತ್ಮ ಈ ಶರೀರವನ್ನು ನಡೆಸ್ತಾ ಇದೆ, ಈ ಮನುಷ್ಯ ಏನೆಲ್ಲ ಬುದ್ಧಿಯನ್ನು ಉಪಯೋಗಿಸಿ ಏನನ್ನು ಕಂಡಿಡಿದಿದ್ದಾನೆ ಜಗತ್ತಲ್ಲಿ ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ. ತಾವುಗಳು ಇಂಪಾರ್ಟೆಂಟ್ ವಿಚಾರಗಳನ್ನು ಒಂದು ನೋಟ್ ಮಾಡ್ಕೊಳ್ತಾ ಹೋಗ್ರಿ, ಯಾಕಂದ್ರೆ ಎಲ್ಲವೂ ನೆನಪಿರುವುದಿಲ್ಲ. ನೆನಪಿರಬೇಕಂತಂದ್ರೆ ಇಂತಹ ತರಗತಿಗಳಲ್ಲಿ ನಾವು ತಿಳಿಸುವಂತಹ ಕೆಲವು ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋದ್ರೆ ಬಹುದಿನದವರೆಗೆ ನಮಗೆ ನೆನಪಿರ್ತದೆ. ನಾವು ಕಳೆದ ತರಗತಿಯಲ್ಲಿ ಈ ಶರೀರದ ಬಗ್ಗೆ ಹೇಳಿದ್ವಿ, ಶರೀರ ಪಂಚಭೂತಗಳಿಂದ ಆದಂಥದ್ದು, ಆ ಪರಮಾತ್ಮ ಅವನೇ ಈ ಶರೀರವನ್ನ ತುಂಬಾ ಚೆನ್ನಾಗಿ ತಯಾರು ಮಾಡಿರೋದು ಅಂತ ಹೇಳ್ತಾ ಇದ್ವಿ. ನೋಡಿ, ಈ ಶರೀರ ಎಷ್ಟು ಚಂದ ಅನಿಸುತ್ತೆ ಅಂತಂದ್ರೆ, ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಬೇರೆ ಒಬ್ಬ ಮನುಷ್ಯನೋ ಅಥವಾ ಇನ್ಯಾರೋ ಮಾಡಿದ್ರೆ ಈ ಶರೀರವನ್ನು ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ಏನೇ ಈ ಶರೀರ ತೆಗೆದುಕೊಳ್ಳಿ, ವಿಶೇಷತೆ ಇದೆ. ಈ ಕಣ್ಣು ಎಲ್ಲಿರ್ಬೇಕಾಗಿತ್ತು ಅಲ್ಲಿದೆ, ಮೂಗು ಎಲ್ಲಿರ್ಬೇಕಾಗಿತ್ತು ಅಲ್ಲಿದೆ, ಕಿವಿ ಎಲ್ಲಿರ್ಬೇಕಾಗಿತ್ತು ಅಲ್ಲಿದೆ, ಹಲ್ಲುಗಳು, ನಾಲಿಗೆ ಎಲ್ಲವೂ ಕೂಡ ಪರಮಾತ್ಮನು ವ್ಯವಸ್ಥಿತವಾಗಿ ಮಾಡಿದ್ದಾನೆ. ಒಂದು ಸುಮ್ಮನೆ ನಾವೊಂದು ಹಿಂಗಿಡ್ಕೊಳ್ಳಿ, ಇದು ಒಂದು ಶೇಪ್ ಆಗುತ್ತೆ. ಹಿಂಗಿಡ್ಕೊಳ್ಳಿ, ಇದು ಒಂದು ಶೇಪ್ ಆಗುತ್ತೆ. ಹೀಗಿಡ್ಕೊಳ್ಳಿ, ಇದು ಒಂದು ಶೇಪ್ ಆಗುತ್ತೆ. ನೀವು ಯಾವ ರೀತಿ ಬೆರಳಷ್ಟೇ ಅಲ್ಲ, ಈ ಶರೀರವನ್ನ ನೀವು ಹೆಂಗೆ ಬಗ್ಗಿಸಿದ್ರು ಕೂಡ ಅದರದೇ ಆದಂತಹ ಶೇಪ್ ಅನ್ನ ತಗೊಳ್ತಾ ಹೋಗುತ್ತೆ. ಇಷ್ಟು ಅದ್ಭುತವಾದಂತಹ ಶರೀರವನ್ನ ಪರಮಾತ್ಮ ಅಲ್ಲದೆ ಬೇರೆ ಯಾರು ಮಾಡಿದ್ರು ಕೂಡ ತುಂಬಾ ಮಿಸ್ಟೇಕ್ ಒಳಗಾಗ್ತಾ ಇತ್ತು. ಇಂತಹ ಅದ್ಭುತ ಶರೀರವನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಈ ಶರೀರವನ್ನ ನಾವು ಒಂದು ರೀತಿ ವಿಶ್ಲೇಷಣೆ ಮಾಡಿದಾಗ ಈ ಶರೀರ ನಮಗೆ ಒಂದು ಯಂತ್ರದ ತರ ಕಾಣಿಸ್ತದೆ. ಸ್ವಯಂಚಾಲಿತ ಯಂತ್ರನೂ ಹೌದು, ಅಥವಾ ಇನ್ನೊಂದು ಯಂತ್ರವನ್ನ ಇದು ಚಲಿಸುವಂತೆ ಮಾಡುವಂತಹ ಶಕ್ತಿಯು ಸಹ ಈ ಶರೀರಕ್ಕೆ ಇದೆ. ಅಷ್ಟೊಂದು ತಿಳುವಳಿಕೆ, ಅಷ್ಟೊಂದು ಶಕ್ತಿ ಈ ಶರೀರಕ್ಕಿದೆ. ಈ ಶರೀರ ಒಂದು ನೋಡಿದವರಿಗೆ ತೊಗಲು ಗೊಂಬೆ ತರನು ಕಾಣಿಸ್ತದೆ. ತೊಗಲು ಗೊಂಬೆ ಅಂದ್ರೆ ಎಲ್ಲರೂ ಕಾಣಿಸಲ್ಲ, ಆಧ್ಯಾತ್ಮಿಕ ಜೀವಿಗಳಿಗೆ ಮಾತ್ರ. ಒಂದು ತಡಿಕೆ, ಒಳಗಡೆ ಇರ್ತಕ್ಕಂಥದ್ದು ಮೂಳೆಯ ತಡಿಕೆ. ಆ ಮೂಳೆಯ ತಡಿಕೆಗೆ ಚರ್ಮವನ್ನ ಸುತ್ತಿದ ರೀತಿಯಲ್ಲಿ ಕಾಣಿಸುತ್ತೆ ಮಹಾತ್ಮರಿಗೆ. ಇದು ರಕ್ತ ಮಾಂಸಗಳಿಂದ ತುಂಬಿರ್ತಕ್ಕಂಥ, ಅನೇಕ ಕಾಮಾದಿ ಬಯಕೆಗಳಿಂದ ವಿಷಯಾದಿಗಳಿಂದ ತುಂಬಿರ್ತಕ್ಕಂಥ ಶರೀರ. ಅದು ಒಂದು ತೊಗಲು ಗೊಂಬೆಯ ರೀತಿಯಲ್ಲಿ ಕಾಣಿಸ್ತದೆ. ಇದು ಒಂದು ದಾರ್ಶನಿಕ ವ್ಯವಸ್ಥೆಯಲ್ಲೂ ಸಹ ಕಾಣಿಸುತ್ತೆ. ಅನೇಕ ಸಾಧಕರು, ಋಷಿಮುನಿಗಳು, ದಾರ್ಶನಿಕರು ಈ ಶರೀರವನ್ನು ಧರಿಸಿ ಈ ಶರೀರಕ್ಕೆ ಒಂದು ಮಹತ್ವವನ್ನು ತಂದುಕೊಟ್ಟಿದ್ದಾರೆ. ಅದು ಶರೀರ ನೋಡಿದಾಗ ಒಂದು ದಾರ್ಶನಿಕರ ಒಂದು ಶರೀರ ತರನು ಕೂಡ ನಮಗೆ ಕಾಣಿಸ್ತದೆ. ಇನ್ನು ಸಮಾಜ ಸೇವೆಯ ಮಾಡುವುದರ ಮುಖಾಂತರ ಒಂದು ಒಳ್ಳೆ ಸಮಾಜ ಸೇವಕ ಶರೀರವಾಗಿ ಮನುಷ್ಯನಾಗಿ ನಮಗೆ ಕಾಣಿಸ್ಕೊಳ್ತಾನೆ. ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ, ಗುರುತರವಾದಂತಹ ಕೆಲಸಗಳನ್ನು ಮಾಡೋದ್ರ ಮುಖಾಂತರ, ಇತಿಹಾಸದಲ್ಲಿ ಉಳಿಯುವಂತಹ ಕೆಲಸ ಮಾಡೋದ್ರಿಂದ ಅವನೊಬ್ಬ ಸಾಮಾಜಿಕ ಸೇವಕನಾಗಿ ಉಳ್ಕೊಳ್ತಾನೆ. ಮತ್ತೆ ನಾಗರಿಕ ಪ್ರಾಣಿ,
ವಿಶೇಷವಾದಂತಹ ನಾಗರಿಕತೆ ಇವತ್ತು ಬೆಳೆದಿದೆ. ಮನುಷ್ಯ ನಾಗರಿಕ ಪ್ರಾಣಿ ಅನ್ನೋದಕ್ಕೆ ಮೈ ತುಂಬ ಬಟ್ಟೆ ಹಾಕ್ಕೊಳ್ತಾನೆ, ಅವನಿಗೆ ಬಟ್ಟೆ ಹಾಕೊಳ್ಳುವಂತಹ ಅರಿವು ಬಂದಿದೆ. ಏನು ಬೇಕು ಏನು ಬೇಡ ಎಂಬುದನ್ನು ತಿಳಿದು ಆಹಾರವನ್ನು ಸೇವನೆ ಮಾಡ್ತಾನೆ. ಅವನಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬುದನ್ನು ತಿಳಿದುಕೊಂಡು ಅರಿತುಕೊಂಡು ನಡೆಯುವಂತಹ ಜ್ಞಾನ ಅವನಿಗೆ ಬಂದಿದೆ. ಅವನಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು, ಬೇಕು ಬೇಡಗಳನ್ನು ಕ್ರಮಬದ್ಧವಾಗಿ ಒಂದು ಚೌಕಟ್ಟಿನಲ್ಲಿ, ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಅವನು ಮಾಡ್ಕೊಳ್ತಾ ಇದ್ದಾನೆ. ಆದರೆ ಇವತ್ತಿನ ದಿನ ನಾಗರಿಕತೆ ಅಂತಕ್ಕಂಥದ್ದು ಮಾಯವಾಗಿ ಅನಾಗರಿಕತೆ ತಾಂಡವಾಡ್ತಾ ಇದೆ. ಒಬ್ಬ ನಾಗರಿಕ ಮನುಷ್ಯ ಮೈತುಂಬ ಬಟ್ಟೆ ಹಾಕಬೇಕು ಅನ್ನುವಂತಹ ಒಂದು ನಾಗರಿಕತೆ ಬೆಳೆದಿರ್ತಕ್ಕಂಥ ಕಾಲಮಾನದಲ್ಲಿ ಅನಾಗರಿಕತೆ ನಡ್ಕೊಳ್ಳುವಂಥದ್ದು, ಆಹಾರ ಪದ್ಧತಿ, ವಸ್ತ್ರಧಾರಣೆ ಎಲ್ಲವೂ ಇವತ್ತಿನ ದಿನ ಕೆಟ್ಟೋಗ್ತಾ ಇದೆ. ಇರಲಿ, ಅದೊಂದು ಕಡೆ ಒಬ್ಬ ಪರಿಪೂರ್ಣ ಆತ್ಮನಾಗಿ ಕಾಣಿಸ್ತಾ ಇದ್ದಾನೆ. ಪರಿಪೂರ್ಣ ಆತ್ಮ ಅಂತಂದಾಗ ಪರಮಾತ್ಮನಲ್ಲಿರ್ತಕ್ಕಂಥ ಸದ್ಗುಣಗಳು, ಶಾಂತಿ, ಸಮಾಧಾನ, ಸೋದರತೆ, ತೃಪ್ತಿ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಬಂದಾಗ ಅವನೊಬ್ಬ ಪರಿಪೂರ್ಣ ಆತ್ಮನಾಗ್ತಾನೆ. ಅವನು ದೇವಪುತ್ರನಾಗ್ತಾನೆ. ಶರೀರ ಕೊಟ್ಟಂತಹ ಪರಮಾತ್ಮ ಈ ಶರೀರದಲ್ಲಿ ಅನೇಕ ಬಯಕೆಗಳ ಜೊತೆಗೆ ಸದ್ಗುಣಗಳನ್ನು ಸಹ ಇಟ್ಟಿದ್ದಾರೆ. ಆ ಸದ್ಗುಣಗಳು ಮಾನವೀಯ ಗುಣಗಳಾಗಿ, ಮಾನವೀಯ ಮೌಲ್ಯಗಳಾಗಿ ಹೊರಹೊಮ್ಮುತ್ತವೆ. ಆ ಮಾನವೀಯ ಮೌಲ್ಯಗಳು ನಮ್ಮ ಮುಖಾಂತರ ಪ್ರಕಟಣೆ ಆದಾಗ, ಅದನ್ನು ಗಮನಿಸಿದಂತಹ ಸಮಾಜ, ನಮ್ಮಿಂದ ಸಮಾಜಕ್ಕೆ ಏನು ಒಂದು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಲೌಕಿಕವಾಗಿ ಪ್ರಯೋಜನ ಆಗುತ್ತೆ ಅದನ್ನು ಗಮನಿಸಿದಂತಹ ಜನ, ಇವನೊಬ್ಬ ದೇವಪುತ್ರನ ಥರ ಇದ್ದಾನಪ್ಪ, ಒಳ್ಳೆ ಸದ್ಗುಣಗಳಿದೆ ಅಂತ ಹೇಳ್ಬಿಟ್ಟು ಈ ಶರೀರವನ್ನು ಅಥವಾ ಈ ಮನುಷ್ಯನನ್ನು ಸಂಬೋಧಿಸ್ತಾನೆ. ಇಷ್ಟು ಎಲ್ಲ ಇರ್ತಕ್ಕಂಥ ಶಾರೀರಿಕ ಗುಣಗಳು, ಸದ್ಗುಣಗಳು, ಮಾನವ ಗುಣಗಳು, ಈ ಮಾನವ ಗುಣಗಳಿಗಿರ್ತಕ್ಕಂಥ ಈ ಶರೀರವನ್ನು ನಾವು ಹಿಂದಿನ ತರಗತಿಯಲ್ಲಿ ಹೇಳಿದಾಗೆ ನಡೆಸ್ತಾ ಇರ್ತಕ್ಕಂಥವರು ಯಾರೋ ಒಬ್ಬರು ಅಗೋಚರವಾಗಿ, ಅದೃಶ್ಯವಾಗಿ ಈ ಶರೀರದಲ್ಲಿ ಇದ್ದಾರೆ ಎಂಬುದಾಗಿ ನಾವು ಆ ಸತ್ಯವನ್ನು ತಿಳ್ಕೊಳ್ಬೇಕು. ಅದೇ ಆತ್ಮ, ಈ ಜೀವಾತ್ಮ. ಈ ಜೀವಾತ್ಮ ಅಂತಕ್ಕಂಥದ್ದು ಈ ಶರೀರವನ್ನು ನಡೆಸ್ತಾ ಇದೆ. ಈ ಶರೀರದ ಮಾಲೀಕ, ನಿಜವಾದ ಮಾಲೀಕ ಈ ಜೀವಾತ್ಮ. ಆದರೆ ಆ ಜೀವಾತ್ಮ ಹಂಗಂದ್ರೆ ಏನು, ಜೀವಾತ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಎನ್ನುವಂತಹ ಪ್ರಶ್ನೆ. ಆತ್ಮ ಅಂದ್ರೆ ಏನಪ್ಪ ಅಂತಂದ್ರೆ, ನಮಗೆ ಮೂರು ಲೋಕಗಳಿದ್ದಾವೆ ಅಂತ ನಮ್ಗೆ ಗೊತ್ತು. ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಮೂಲ ಲೋಕ. ಆ ಮೂಲ ಲೋಕದಲ್ಲಿ ಪರಮಾತ್ಮನು ಪರಂಜ್ಯೋತಿ ಸ್ವರೂಪನಾಗಿ ಆ ಶಿವ ಪರಮಾತ್ಮನು ಅಲ್ಲಿ ಬೆಳಕಿನ ರೂಪದಲ್ಲಿ ಅಲ್ಲಿ ಇದ್ದಾನೆ. ಅಲ್ಲಿ ಇದ್ಕೊಂಡು ಈ ಅಖಿಲಾಂಡ ಕೋಟಿ ಈ ಬ್ರಹ್ಮಾಂಡವನ್ನ ಆಳ್ತಾ ಇದ್ದಾನೆ. ತನ್ನ ಪ್ರಭೆಯಿಂದ ಎಲ್ಲವನ್ನು ಆವರಿಸಿಕೊಂಡು, ಎಲ್ಲವನ್ನು ತನ್ನ ಗರ್ಭೀಕರಿಸಿಕೊಂಡು, ತನ್ನ ಗರ್ಭದಲ್ಲಿ ಇಟ್ಕೊಂಡು ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ, ಈ ವಿಶ್ವವನ್ನು ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದು ನಮಗೆ ಪಾರಮಾರ್ಥಿಕ ಸತ್ಯ. ಆ ಪರಮಾತ್ಮನಿಂದ ಒಂದು ಅಂಶ, ಪರಮಾತ್ಮ ಬೆಳಕಾಗಿರೋದ್ರಿಂದ ಆ ಬೆಳಕಿನ ಒಂದು ಅಂಶ ನಾವು ಈಚೆ ತೆಗೆದುಕೊಂಡಾಗ ಅದು ಆತ್ಮ ಆಗುತ್ತೆ. ಸಮುದ್ರ, ಅತಿ ದೊಡ್ಡ ಗಾತ್ರದ ಸಮುದ್ರ ನೀರು ತುಂಬಿಕೊಂಡಿದೆ, ಆದರೆ ಅದು ಸಮುದ್ರದ ನೀರು. ಅದರಲ್ಲಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಾಗ ಆ ನೀರನ್ನು ಸಹ ಸಮುದ್ರದ ಭಾಗವೇ ಆಗಿ, ಸಮುದ್ರದ ಅಂಶವೇ ಆಗಿ, ಸಮುದ್ರದ ನೀರೇ ಆಗಿರ್ತದೆ. ಹಾಗೆ ಆ ಮೂಲ ಲೋಕದಲ್ಲಿರ್ತಕ್ಕಂಥ ಆ ಪರಮಾತ್ಮ ಚಿತ್ ಬೆಳಕು, ಚಿದ್ರೂಪ ಆಗಿರೋದ್ರಿಂದ ಆ ಚಿತ್ರವೇ, ಚಿತ್ ಬೆಳಕಿನ ಒಂದು ಅಂಶವೇ ಆತ್ಮ. ಆ ಆತ್ಮ ಪರಮಾತ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಆದರೆ ಆತ್ಮನ ಗುಣಗಳೇ ಬೇರೆ ಇರ್ತದೆ, ಪರಮಾತ್ಮನ ಗುಣಗಳೇ ಬೇರೆ ಇರ್ತದೆ. ಯಾವಾಗ ಪರಮಾತ್ಮನಿಂದ ಆತ್ಮ ಬೇರ್ಪಟ್ಟು ಈ ಜಗತ್ತಿಗೆ ಬರ್ತದೋ, ಇಲ್ಲಿಯ ಮಾಯಾ ಗುಣಗಳು ಮತ್ತೆ ಆ ಪರಮಾತ್ಮನ ಗುಣಗಳು
ಎರಡನ್ನು ಕೂಡ ಜೊತೆಯಾಗಿ ಇಲ್ಲಿ ಆತ್ಮದ ಪಾತ್ರಗಳು ಬದಲಾವಣೆ ಆಗ್ತದೆ. ಆತ್ಮ ಅಂತಂದ್ರೆ ಏನು ಅಂತಂದ್ರೆ ತಮಗೆ ಗೊತ್ತಾಯ್ತು, ಅದೊಂದು ಪರಮಾತ್ಮನ ಅಂಶ. ಅದು ಮೂಲಲೋಕದಲ್ಲಿರ್ತಕ್ಕಂಥ ಪರಮಾತ್ಮನಿಂದ ಇಲ್ಲಿಗೆ ಒಂದು ಬೆಳಕಿನ ಬಿಂದುವಾಗಿ, ಒಂದು ಬೆಳಕಿನ ಕಿಡಿಯಾಗಿ, ಒಂದು ಬೆಳಕಿನ ಸಣ್ಣ ಏನು ನಾವೊಂದು ಒಂದು ಪಾಯಿಂಟ್ ಅನ್ನ ಇಟ್ಟು ಅದನ್ನೊಂದು ಕೋಟಿ ಒಂದು ಕೋಟಿ ಭಾಗವನ್ನು ಮಾಡಿದ್ರೆ ಎಷ್ಟು ಸಣ್ಣ ಅಂತಂದ್ರೆ ನಮ್ಗೆ ಕಾಣಿಸೋದಿಲ್ಲ, ಸೂಕ್ಷ್ಮದರ್ಶಕನೂ ಕೂಡ ಕಾಣಿಸೋದಿಲ್ಲ ಅಂತ ಇಟ್ಕೊಳ್ಳಿ. ಅಷ್ಟು ಸಣ್ಣವಾದಂತಹ ಬೆಳಕಿನ ಬಿಂದು, ಆ ಬೆಳಕಿನ ಬಿಂದುವನ್ನ ನಾವು ಆತ್ಮ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಆ ಆತ್ಮ ಶರೀರದಲ್ಲಿ ಎಲ್ಲಿರ್ತದೆ? ಇದು ಬಹಳ ಮುಖ್ಯ. ಆತ್ಮ ಈ ಶರೀರದಲ್ಲಿ ಎಲ್ಲಿರುತ್ತಪ್ಪ ಅಂತಂದ್ರೆ, ಎರಡು ಕಣ್ಣುಗಳು, ಎರಡು ಕಣ್ಣಿನ ಮೇಲೆ ಬ್ರೂ ಅಂದ್ರೆ ಹುಬ್ಬುಗಳು, ಕಣ್ಣಿನ ಹುಬ್ಬುಗಳು, ಆ ಹುಬ್ಬಿನ ಮೇಲೆ ಇರ್ತಕ್ಕಂಥ ಪಾಯಿಂಟ್ ಬ್ರುಕುಟಿ ಅಂತ ಕರಿತೀವಿ ನಾವು. ಬ್ರೂ ಮಧ್ಯದಲ್ಲಿ ಆ ಬ್ರುಕುಟಿ, ಈ ಬ್ರುಕುಟಿನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಇದೇನೆ ಜೀವಾತ್ಮ. ಈ ಪಾಯಿಂಟ್ ಜೀವಾತ್ಮ. ಇಡೀ ಶರೀರದಲ್ಲಿ ಈ ಬ್ರೂ ಮಧ್ಯೆ ನಾವು ಏನು ಹೆಣ್ಮಕ್ಳು ಗಂಡ್ಮಕ್ಳು ಒಂದು ಬೊಟ್ಟಿಟ್ಕೊಳ್ತಾರಲ್ಲ, ಆ ಬೊಟ್ಟು ಅದರ ಸಂಕೇತ ನಾನು ಆತ್ಮಸ್ವರೂಪಿಯಾಗಿದ್ದೇನೆ, ನಾನು ಆತ್ಮ ಬಿಂದುವಾಗಿದ್ದೇನೆ, ನಾನು ಪರಮಾತ್ಮನ ಜ್ಯೋತಿರ್ಬಿಂದುವಿನ ಅಂಶವಾಗಿದ್ದೇನೆ ಎಂಬುದೊಂದು ಪ್ರತೀಕ ಅಷ್ಟು. ಇನ್ನು ಕೆಲವರು ಇಟ್ಕೊಳ್ತಾರೆ ಇದು ಮುತ್ತೈದೆ ಸಂಕೇತ, ಆ ಸಂಕೇತ, ಅವರವರ ಒಂದು ಭಾವನೆಗಳು ಇರಲಿ. ಮುತ್ತೈದೆ ಅಂತಂದಾಗ್ಲೂ ಸಹ ನಮ್ಮೆಲ್ಲರ ಗಂಡ, ಅವ್ರ ಹೆಣ್ಮಕ್ಳು ಇರಲಿ ಗಂಡ್ ಮಕ್ಳು ಇರಲಿ, ಎಲ್ಲರ ನಮ್ಮೆಲ್ಲ ಆಳ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಗಂಡ ಆ ಶಿವ ಪರಮಾತ್ಮ. ಆದ್ದರಿಂದ ಆರೋಗ್ಯದಲ್ಲಿ ಹೇಳಿದ್ರು ಸಹ ಅದು ಅವನಿಗೆ ಸಲ್ಲುತ್ತೆ. ಆತ್ಮ ಭ್ರೂ ಮಧ್ಯೆ ಭ್ರುಕುಟಿಯಲ್ಲಿ ಒಂದು ಬಿಂದು ಸ್ವರೂಪದಲ್ಲಿ ಇರ್ತದೆ, ಒಂದು ಎರಡು ಅಂಗಲ ಹಿಂದೆಗಡೆ. ಏನು ಭ್ರೂ ಮಧ್ಯೆ ಇರ್ತದಲ್ಲ, ಈ ಭ್ರೂ ಮಧ್ಯೆ ಇಲ್ಲಿಂದ ಎರಡು ಅಂಗಲ ಹಿಂದೆ ಅಲ್ಲಿ ಅಗ್ನಚಕ್ರ ಇರ್ತದೆ. ಆ ಅಗ್ನಚಕ್ರದ ಹಿಂಭಾಗ ಪಶ್ಚಿಮ ಚಕ್ರ, ಆ ಪಶ್ಚಿಮ ಚಕ್ರದಲ್ಲಿ ಏಕದಳ ಪದ್ಮಪೀಠದಲ್ಲಿ, ಏಕದಳ ಪದ್ಮಪೀಠದಲ್ಲಿ ವಿರಾಜಮಾನವಾಗಿರುತ್ತೆ ಎಂಬುದಾಗಿ ನಮ್ಮ ಶರಣರು ಆ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ. ಆತ್ಮ ಈಗ ಈ ಜೀವಾತ್ಮ ಈ ಶರೀರದಲ್ಲಿ ಎರಡು ಕಣ್ಣುಗಳ ಉಬ್ಬಿನ ಮಧ್ಯಭಾಗದಲ್ಲಿ ಎರಡು ಇಂಚು ಒಳಗಡೆ ಆಜ್ಞಾಚಕ್ರದ ಹಿಂದೆಗಡೆ ಅದಕ್ಕೆ ತಾಕೊಂಡಂಗೆನೆ ಪಶ್ಚಿಮ ಚಕ್ರ ಅಲ್ಲಿ ಏಕದಳ ಪದ್ಮ ಸಿಂಹಾಸನದ ಮೇಲೆ ಇರ್ತದೆ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಇಲ್ಲಿ ಆತ್ಮ ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಅಂತಂದ್ರೆ ತಮ್ಗೆ ಆಗ ಹೇಳಿದಾಗೆ ಅದು ಪರಮಾತ್ಮನ ಅಂಶವಾಗಿದ್ದು ಮೂಲ ಲೋಕ, ಆ ಮೂಲ ಲೋಕದಿಂದ ಇಲ್ಲಿ ನಿಭಾಯಿಸಲು ಈ ಜಗತ್ತಿಗೆ ಆ ಪರಮಾತ್ಮನೇ ಆತ್ಮಗಳನ್ನು ಇಲ್ಲಿ ಭೂಲೋಕಕ್ಕೆ ಕಳಿಸ್ತಾನೆ. ಅಲ್ಲಿಂದ ಈ ಆತ್ಮ ಈ ಭೂಲೋಕಕ್ಕೆ ಬಂದು ಈ ಶರೀರದೊಳಗಡೆ ಸೇರ್ಕೊಳ್ತವೆ. ಈ ಶರೀರವನ್ನು ಸಾಧನವನ್ನಾಗಿ ಮಾಡಿಕೊಂಡು ಈ ಶರೀರದ ಮುಖಾಂತರ ಇಲ್ಲಿ ಪಾತ್ರಗಳನ್ನು, ವಿಭಿನ್ನವಾದಂತಹ ಪಾತ್ರಗಳು, ಆ ಪರಮಾತ್ಮನೇ ಕೊಟ್ಟಂತಹ ಆ ಪಾತ್ರಗಳನ್ನು ಜೊತೆ ಜೊತೆಗೆ ಪಾಪ ಪುಣ್ಯ ನಮ್ಮ ಹಿಂದಿನ ಸಂಸ್ಕಾರ ಇವೆಲ್ಲದರ ಜೊತೆಯಲ್ಲಿ ಇಲ್ಲಿಗೆ ಭೂಮಿಯ ಮೇಲೆ ಬರ್ತದೆ ಪರಮಾತ್ಮನಿಂದ. ಇಲ್ಲಿ ಏನ್ ಕೆಲಸ ಮಾಡ್ತವೆ, ಇಲ್ಲಿ ಏನ್ ಕೆಲಸ ಮಾಡ್ತವೆ ಅಂತಂದ್ರೆ, ಈ ಜಗತ್ತು ಪರಮಾತ್ಮನ ನಡೆಸ್ತಾ ಇರತಕ್ಕಂತ ಒಂದು ನಾಟಕ ರಂಗ. ಈ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ಕೊಟ್ಟು, ಒಂದೊಂದು ಆತ್ಮಕ್ಕೆ ಒಂದೊಂದು ಕೆಲಸವನ್ನ ಕೊಟ್ಟು ಪರಮಾತ್ಮ ವಿಭಿನ್ನ ರೀತಿಯ ಪಾತ್ರಗಳನ್ನ ಈ ಜಗತ್ತಲ್ಲಿ ನಡೆಸ್ತಾ ಇದ್ದಾನೆ. ಒಬ್ಬರಿಗೆ ಪೊಲೀಸ್ ಅಂತ ಮಾಡ್ತಾನೆ, ಇನ್ನೊಬ್ಬರಿಗೆ ಕಳ್ಳನ್ ಮಾಡ್ತಾನೆ, ಇನ್ನೊಬ್ಬರಿಗೆ ಜಡ್ಜ್ ಮಾಡ್ತಾನೆ, ಇನ್ನೊಬ್ಬರಿಗೆ ಲಾಯರ್ ಮಾಡ್ತಾನೆ, ಇನ್ನೊಬ್ಬರಿಗೆ ಒಬ್ಬ ಇನ್ನೇನೋ ಒಂದು ಮಾಡ್ತಾನೆ, ಒಬ್ಬರಿಗೆ ಟೀಚರ್ ಮಾಡ್ತಾರೆ, ಒಬ್ಬನ ವಿಜ್ಞಾನಿ ಮಾಡ್ತಾನೆ, ಒಬ್ಬನ ಯೋಧನ ಮಾಡ್ತಾನೆ, ಇನ್ನೊಬ್ಬ ಕೃಷಿಕನನ್ನು ಮಾಡ್ತಾನೆ, ಇನ್ನೊಬ್ಬನ ಸೋಂಬೇರಿ ಮಾಡ್ತಾನೆ, ಒಬ್ಬನ ಕುರುಡನ್ ಮಾಡ್ತಾನೆ, ಒಬ್ಬನ ಕುಂಟನ್ ಮಾಡ್ತಾನೆ. ಹೀಗೆ
ವಿಭಿನ್ನವಾದಂತಹ ಪಾತ್ರಗಳನ್ನೆಲ್ಲ ಮಾಡಿ ಅವರ ಕೈನಲ್ಲಿ ಅವರ ಪಾಪ ಪುಣ್ಯಗಳ ಅನುಸಾರವಾಗಿ ಅವರನ್ನು ಈ ಜಗತ್ತಿನಲ್ಲಿ ನಡೆಸ್ತಾ ಹೋಗ್ತಾನೆ. ಅಂತಹ ಒಂದು ಪಾತ್ರಗಳನ್ನು ಮಾಡೋದಕ್ಕೆ ಭೂಮಿಯ ಮೇಲೆ ಈ ಆತ್ಮಗಳು ಬರ್ತಾ ಇದ್ದಾರೆ. ಮತ್ತೆ ತಂದೆ ಮಕ್ಕಳ ಸಂಬಂಧ ಇದೆ ನೋಡಿ, ಜೀವಾತ್ಮ ಮತ್ತೆ ಪರಮಾತ್ಮ ಶಿವ ಪರಮಾತ್ಮನ ಸಂಬಂಧ ಹೇಗೆ ಅಂದ್ರೆ ತಂದೆ ಮಕ್ಕಳ ಸಂಬಂಧ. ನಾವು ಅದಕ್ಕೆ ನಾವು ಈ ಭೂಮಿಯ ಮೇಲೆ ಏನೇ ಕಷ್ಟಗಳು ಬರಲಿ, ನಷ್ಟಗಳು ಆಗಲಿ, ಏನೇ ವ್ಯಾಧಿ ಬರಲಿ, ಸುಖ ಬರಲಿ, ಏನೇ ಬಂದ್ರೂ ಸಹ ನಮ್ಮ ತಂದೆ ಆದಂತಹ ಅಂದ್ರೆ ಈ ಜೀವಾತ್ಮರ ತಂದೆ ಆ ಶಿವ ಪರಮಾತ್ಮ ಅವನನ್ನೇ ಕೇಳಬೇಕೆ ಹೊರತು ಬೇರೆ ಯಾರನ್ನೂ ಕೂಡ ನಾವು ಕೇಳಬಾರದು. ಆಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂ ಒಡಲ ತೋರಿ ಎನ್ನ ಬಡತನವು ಭಿನ್ನಯಿಸುವೆ, ಒಡೆಯ ಮಹಾದಾರಿ ಕೂಡಲ ಸಂಗಮ ದೇವನಿಗೆ ಸೆರೆಗೊಡ್ಡಿ ಬೇಡುವೆ. ಇಲ್ಲಿ ಕೂಡಲ ಸಂಗಮ ದೇವ ಅಂತಂದ್ರೆ ಶಿವ ಪರಮಾತ್ಮ, ಅವನ್ನೇ ನಾವು ಕೇಳಬೇಕು, ಹಂಗೆ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಬೇಕು. ಯಾಕೆಂದ್ರೆ ಸಂಬಂಧ ಇರೋದು ನಮಗೆ ಅವರಿಗೆ, ಹಂಗಂದ್ರೆ ಭೂಲೋಕದ ಸಂಬಂಧ ಇದು ಅಸಂಬದ್ಧ. ನಾವು ಇಲ್ಲಿ ಆ ಪರಮಾತ್ಮನ ಮಕ್ಕಳಾಗಿರ್ತಕ್ಕಂಥ ನಾವು ಇಲ್ಲಿ ಒಂಟಿ ಒಂಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗುವುದಿಲ್ಲ ಅಂತೇಳಿ ಪರಮಾತ್ಮ ಒಂದು ಮಾಯಾ ಬಂಧನಕ್ಕೆ ಒಳಪಡಿಸ್ತಾನೆ. ಎಲ್ಲರನ್ನು ಕೂಡ ಒಂದು ಮಾಯೆಗಳನ್ನಿಗೆ ಹಾಕಿ ಭ್ರಾಂತಿ ಅಂತುವಂತಹ ಒಂದು ಸಂಬಂಧವನ್ನು ಕಲ್ಪಿಸಿ ಈ ಭ್ರಾಂತಿ ಮತ್ತು ಮಾಯೆಯನ್ನು ಜೋಡಿಸಿ ಇಲ್ಲಿ ಕೆಲವು ಸಂಬಂಧಗಳನ್ನು ಕಲ್ಪಿಸಿ ಎಲ್ಲರೂ ಯಾವುದೋ ಒಂದು ರೀತಿಯ ಸಂಬಂಧದಲ್ಲಿ ಈ ಭೂಮಿಯ ಮೇಲೆ ಒಟ್ಟೊಟ್ಟಾಗಿ ಒಟ್ಟೊಟ್ಟಾಗಿ ಬದುಕಬೇಕಂತ ಹೇಳಿ ಆ ಪರಮಾತ್ಮ ಸಂಬಂಧಗಳನ್ನು ಇಲ್ಲಿ ಕಲ್ಪಿಸ್ತಾನೆ. ಆದರೆ ನಮಗೆ ನಿಜವಾದ ಸಂಬಂಧ ಇರತಕ್ಕಂಥದ್ದು ಪರಮಾತ್ಮ ಮತ್ತು ನಮಗೆ, ನಾವು ಜೀವಾತ್ಮಗಳು. ನಾವು ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಈ ಎಲ್ಲ ಒಂದು ವಿಚಾರವನ್ನು ನಾವು ನೋಡಿದಾಗ ಈ ತಂದೆ ಮಕ್ಕಳ ಸಂಬಂಧ ಅಂತಕ್ಕಂಥದ್ದು, ಈ ಆತ್ಮ ಎಲ್ಲಿಂದ ಬಂತು, ಈ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಭಾರಿ ಮುಖ್ಯ. ನಾವು ವಿಶೇಷವಾಗಿ ಈ ಭೂಮಿಗೆ ಬಂದಿರತಕ್ಕಂಥದ್ದು ಈ ಲೌಕಿಕ ಪ್ರಪಂಚದ ಸುಖ ಭೋಗಗಳನ್ನು ಅನುಭವಿಸಕ್ಕೆ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ. ಮೊದಲು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು, ನಾವು ಶರೀರವನ್ನು ಧರಿಸಿರ್ತಕ್ಕಂಥ ಆತ್ಮಸ್ವರೂಪಿಗಳಾಗಿರ್ತಕ್ಕಂಥ ನಾವು ಈ ಭೂಲೋಕಕ್ಕೆ ಬಂದಿದ್ದು ವಿಶೇಷವಾಗಿ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ. ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಒಂದು ವಿಶೇಷವಾದ ಜನ್ಮ ಅಂತಂದರೆ ಅದು ಮಾನವ ಜನ್ಮ. ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಗುವುದಿಲ್ಲ, ದೇವರನ್ನು ತಿಳ್ಕೊಳ್ಳೋಕ್ಕೆ ಆಗುವುದಿಲ್ಲ. ನಮಗೆ ವಿಶೇಷವಾಗಿ ಆರನೇ ಅರಿವು ಸಿಕ್ಸ್ ಸೆನ್ಸ್ ಎನ್ನುವಂತಹ ವಿಶೇಷವಾದಂತಹ ಜ್ಞಾನವನ್ನು ಆ ಪರಮಾತ್ಮ ಮನುಷ್ಯನಿಗೆ ದಯಪಾಲಿಸಿದ್ದಾನೆ. ಅವನು ಆ ಆರನೇ ಅರಿವನ್ನು ಇಟ್ಟುಕೊಂಡು ಏನೆಲ್ಲ ಮಾಡಕ್ಕೆ ಹೋಗ್ತಾನೆ ಈ ಜಗತ್ತಲ್ಲಿ. ಏರೋಪ್ಲೇನ್ ಕಂಡಿಡ್ದ, ದೊಡ್ಡ ದೊಡ್ಡ ಯುದ್ಧ ವಿಮಾನಗಳನ್ನು ಕಂಡಿಡ್ದ, ಅಣುಬಾಂಬ್ಗಳನ್ನು ಕಂಡಿಡ್ದಾನೆ, ಸ್ಯಾಟಲೈಟ್ ಕಂಡಿಡಿದು ದೊಡ್ಡ ದೊಡ್ಡ ಗ್ರಹಗಳಿಗೆಲ್ಲ ಉಡಾವಣೆ ಮಾಡ್ತಾನೆ, ತಾನು ಹೋಗಬರುವಂಥ ಆತರದಲ್ಲಿದ್ದಾನೆ, ಸಮುದ್ರದ ತಳಗದವರೆಗೂ ಹೋಗಿ ಅಲ್ಲಿ ಸಂಪರ್ಕವನ್ನು ಸಾಧಿಸ್ತಾನೆ. ಹೀಗೆ ಅನೇಕ ಆ ಸಿಕ್ಸ್ ಸೆನ್ಸನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮಾಡ್ತಾನೆ. ಆದರೆ ಒಂದು ಮಾಡೋದಿಲ್ಲ ನೋಡ್ರಿ, ಆ ಸಿಕ್ಸ್ ಸೆನ್ಸನ್ನು, ಆರನೇ ಹರಿವು, ಹರಿವು ಅಂತ ಹೇಳ್ತೀವಿ, ಪ್ರಜ್ಞೆ ಅಂತ ಹೇಳ್ತೀವಿ, ಆ ಹರಿವನ್ನು ಮತ್ತು ಆ ಪ್ರಜ್ಞೆಯನ್ನು ಉಪಯೋಗಿಸಿಕೊಂಡು ಪರಮಾತ್ಮನನ್ನು ಹುಡುಕುವಂಥ ಕೆಲಸ ಮಾಡೋದಿಲ್ಲ. ಪರಮಾತ್ಮನಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಹರಿವಿದು, ಪರಮಾತ್ಮನ ಕಾಣಲಿಕ್ಕೆ ಕೊಟ್ಟಿರ್ತಕ್ಕಂಥ ಹರಿವು. ಆದರೆ ಆ ಆರನೇ ಹರಿವನ್ನು ಅವನು ಪರಮಾತ್ಮನನ್ನು ನೋಡಲಿಕ್ಕೆ ಬಳಸ್ಕೊಳ್ದೇನೆ ಇನ್ನೆಲ್ಲ ವಿಷಯಕ್ಕೂ ಕೂಡ ಬಳಸ್ಕೊಳ್ತಾ ಇದ್ದಾನೆ. ಇದು ಮಾನವನ ಅಜ್ಞಾನ. ಆ ಅಜ್ಞಾನ ಹೆಂಗೆ ಬಂತು ಅಂತಂದರೆ ಅವನಿಗೆ ಪರಿಪೂರ್ಣವಾದಂತಹ ಈ ಪರಿಪೂರ್ಣ ಆತ್ಮಜ್ಞಾನ ಅವನಿಗೆ ಸಿಗಲಿಲ್ಲ. ಈ ಪರಿಪೂರ್ಣವಾದಂತಹ ಆತ್ಮಜ್ಞಾನ ಸಿದ್ಧಿದ್ದಕ್ಕೆ ಅವನ ನಿಜವಾದಂತಹ ಜ್ಞಾನವನ್ನು ಅವನು ಕಳ್ಕೊಳ್ತಾ ಇದ್ದಾನೆ. ಕಳ್ಕೊಂಡು ದೇವಪುತ್ರನಾಗಬೇಕಾಗಿರ್ತಕ್ಕಂಥನು ಬರೀ ಮಾನವನಾಗ್ತಾ ಇದ್ದಾನೆ. ಅರಿತರೆ ಶರಣ, ಮರೆತರೆ ಮಾನವ,
ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ಅರಿಲಿಲ್ಲ ಅವನು ಮರ್ತ, ಮರ್ತದಕ್ಕೋಸ್ಕರ ಅವನು ಮತ್ತೆ ಮನುಷ್ಯನ ಆಗ್ತಾನೆ ಹೊರತು ಅವನು ದೇವರಾಗುವುದಿಲ್ಲ. ಇಂದನ ಜನ್ಮದ ಸಿರಿಯಲ್ಲಿ ಜಂಗಮ ಮರೆತನಾಗಿ, ಇಂದನ ಜನ್ಮದ ಸಿರಿಯಲ್ಲಿ ಲಿಂಗವ ಮರೆತನಾಗಿ, ಲಿಂಗ ಅಂದ್ರೆ ಪರಮಾತ್ಮ, ಲಿಂಗವನ್ನ ಮರೆತನಾಗಿ ಹರ ಜನ್ಮದಿಂದ ನರ ಜನ್ಮಕ್ಕೆ ಬಂದೆ, ಮತ್ತೆ ನರ ಜನ್ಮವ ಹರ ಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು. ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ನಮ್ಮಂಥವ್ರಿಗೆ ನಮಗೇನೆ, ಆದ್ರೆ ಅವರು ಅವ್ರ ಮೇಲೆ ಹಾಕೊಡ್ತಾರೆ. ಈಗ ನಾವು ಆರನೇ ಹರಿವನ್ನ ಸರಿಯಾಗಿ ಸಮರ್ಪಕವಾಗಿ ನಾಗರಿಕ ಪ್ರಜ್ಞೆಯಿಂದ ಪರಿಪೂರ್ಣ ಆತ್ಮ ಪರಿಚಯ ಆಗದೆ ನಾವು ದೇವಪುತ್ರರಾಗುವುದನ್ನ ಬಿಟ್ಟು ಸಾಮಾನ್ಯ ಮನುಷ್ಯರಾಗಿ ಮತ್ತೆ ಭವಕ್ಕೆ ಭಾಜನರಾಗ್ತಾ ಇದ್ದೀವಿ, ಮತ್ತೆ ಭವಬಂಧನಕ್ಕೆ ನಾವು ಬಲಿ ಹಾಕ್ತಾ ಇದ್ದೀವಿ. ಇಲ್ಲಿಂದ ನಾವು ಬಿಡುಗಡೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮನ ಪರಿಚಯ ಆಗ್ಬೇಕು ನಮಗೆ. ಪರಮಾತ್ಮನ ಪರಿಚಯ ಆಗ್ಬೇಕು ಅಂದ್ರೆ ನಾವೊಬ್ಬ ಪರಿಪೂರ್ಣ ಆತ್ಮ, ನಾನು ಆ ಪರಮಾತ್ಮನಿಂದ್ರೆ ಭೂಲೋಕಕ್ಕೆ ಬಂದಿದ್ದೇನೆ, ಮತ್ತೆ ಭೂಲೋಕದ ಪಾತ್ರ ಮುಗಿದ ಮೇಲೆ ನನಗೆ ಆ ಶಿವ ಪರಮಾತ್ಮನ ನಮ್ಮ ತಂದೆ, ನನ್ನ ಸ್ವಂತ ಮನೆ ಎಂಬುದಾಗಿ ನಮಗೆ ಸತ್ಯ ತಿಳಿದಿಲ್ಲ ಅಂತಂದ್ರೆ ನಾವು ಮತ್ತೆ ಇಲ್ಲೇ ಜನ್ಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಶರಣತತ್ವ ಶಿಕ್ಷಣ, ಈ ಶರಣತತ್ವ ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ಸಿಗುವಂತಾಗಬೇಕು. ಜೀವಾತ್ಮ ಮತ್ತು ಶಿವ ಪರಮಾತ್ಮನ ಸಂಬಂಧ ಏನಿದೆ? ಜೀವಾತ್ಮ ಅಂತಂದ್ರೆ ನಾವು, ಶಿವ ಪರಮಾತ್ಮ ಅಂತಂದ್ರೆ ನಮ್ಮ ತಂದೆ. ತಂದೆ ಮತ್ತೆ ಮಕ್ಕಳ ಸಂಬಂಧ ನಾವು ತಿಳ್ಕೊಳ್ಳದೆ ಇದ್ರೆ, ನಾವು ಶರೀರ ಬಿಟ್ಟಾಗ ನಮಗೆ ಶಿವ ಪರಮಾತ್ಮನ ಪರಿಚಯ ಇದ್ದೇ ಇದ್ರೆ ನಮ್ಮ ಆತ್ಮಕ್ಕೆ ಮತ್ತೆ ಆತ್ಮ ಈ ಭೂಮಿಯ ಮೇಲೆ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತೆ. ಆದರೆ ಇಂಥದ್ದೇ ಮಾನವ ಶ್ರೇಷ್ಠ ಜನ್ಮ ತಗೊಳ್ಳುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಒಂದ್ಸಲ ಪ್ರಮೋಷನ್ ಆದರೆ ಆಫೀಸರ್ ಆಗ್ತಾನೆ, ಡಿಮೋಷನ್ ಆದರೆ ಶಿಕ್ಷೆ ಒಳಗಾಗಿ ಅವನು P1 ಇನ್ನೇನೋ ಇನ್ನೇನೋ ಹಾಕಿರ್ತಾನೆ. ಆದ್ದರಿಂದ ನಾವು ಆತ್ಮ ಅಂದರೆ ಏನು, ಶರೀರದಲ್ಲಿ ಆತ್ಮ ಎಲ್ಲಿರುತ್ತೆ, ಆತ್ಮ ಎಲ್ಲಿಂದ ಬಂತು, ಇಲ್ಲಿ ಏನು ಕೆಲಸ ಮಾಡುತ್ತೆ, ಈ ತಂದೆ ಮಕ್ಕಳ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ನೋಡಿ, ಈ ಶರೀರ ಒಂದು ಮೊಬೈಲ್ ಫೋನ್ ಸೆಟ್ ಇದ್ದ ಹಾಗೆ, ಮೊಬೈಲ್ ಫೋನ್ ಸೆಟ್ ಇದು ಬರೀ ಒಂದು ಮೊಬೈಲ್ ಫೋನ್ ಸೆಟ್ಟು, ಅದರಲ್ಲಿ ಇದ್ದ ಆತ್ಮ ಇದೆಯಲ್ಲ ಅದು ಸಿಮ್ ಕಾರ್ಡ್ ಇದ್ದ ಹಾಗೆ, ಸಿಮ್ ಕಾರ್ಡ್. ಆ ಸಿಮ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಕಂಪನಿ ಯಾವುದು? ಆ ಪರಮಾತ್ಮ. ನಮ್ಮ ಸಿಮ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಕಂಪನಿ ಆ ಪರಮಾತ್ಮ. ಆ ಕಂಪನಿ ನಮ್ಮ ತಂದೆ ಕಂಪನಿಯನ್ನು, ನಮ್ಮ ತಂದೆ ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮ ನಮ್ಮ ತಂದೆ, ಅಲ್ಲಿಂದ ನಾವು ಇಲ್ಲಿಗೆ ನಾವು ಬಂದಿದ್ದೇವೆ. ನಾವು ಯಾವಾಗ ಈ ಮೊಬೈಲ್ ಚಿಪ್ ಅಂತಕ್ಕಂಥ ಇದನ್ನು ಆಚೆ ಹೊಟ್ಟೋಗುತ್ತೋ, ಹೋದ ತಕ್ಷಣ ಹೇಗೆ ಒಂದು ಮೊಬೈಲ್ ಸೆಟ್ ಡೆಡ್ ಆಗುತ್ತೋ, ಹಾಗೆ ಈ ಶರೀರವು ಕೂಡ ನಿಷ್ಕ್ರಿಯ ಆಗಿರ್ತದೆ. ಆದ್ದರಿಂದ ಆ ತಂದೆ ಮಕ್ಕಳ ಸಂಬಂಧವನ್ನು ನಾವು ಗಟ್ಟಿಗೊಳಿಸಿಕೊಂಡು ನಾವೊಂದು ಪವಿತ್ರವಾದಂತಹ ಆತ್ಮವಾಗಿದ್ದೇವೆ. ನಾವು ಆ ತಂದೆ ಮೂಲಸ್ಥಾನ, ನಮ್ಮ ಮೂಲಸ್ಥಾನದಿಂದ ಭೂಲೋಕಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಕೆಲಸವನ್ನು, ಪರಮಾತ್ಮ ನಮಗೆ ಅಲರ್ಟ್ ಮಾಡಿರ್ತಕ್ಕಂಥ ಈ ಭೂಲೋಕದ ಕೆಲಸವನ್ನು ನಾವು ಸತ್ಯಶುದ್ಧ ಕಾಯಕದಿಂದ, ನಿರ್ಮಲವಾದಂತಹ ಭಕ್ತಿಭಾವದಿಂದ ನಾವು ಮಾಡೋದ್ರ ಮುಖಾಂತರ ಈ ಒಂದು ಜನ್ಮವನ್ನು ಪವಿತ್ರ ಜನ್ಮವನ್ನಾಗಿ ಮಾಡಿಕೊಂಡು, ಪರಿಪೂರ್ಣ ಆತ್ಮವಾಗಿ ಮಾಡಿಕೊಂಡು, ದೇವಪುತ್ರರಾಗಿ ನಾವು ವಾಪಸ್ ಹೋಗೋದಿದೆಯಲ್ಲ, ಇದಕ್ಕೆ ಮುಕ್ತಿ, ಮುಕ್ತಿ ಅಂತ ಕರಿತೀವಿ. ನಮ್ಮ ಶರಣರು ಹೇಗೆ ಬಾಳಿ ಬದುಕಿದ್ರು ಅಂತಂದರೆ, ಅವರು ಶ್ರೇಷ್ಠವಾಗಿ ಬರ್ತಾರೆ. ಶ್ರೇಷ್ಠವಾಗಿ ಬಂದು ಬಹಳ ಗೌರವಪೂರ್ಣವಾದಂತಹ, ಅರ್ಥಪೂರ್ಣವಾದಂತಹ, ಪವಿತ್ರವಾದಂತಹ ಬದುಕನ್ನು ಬದುಕಿ ನಂತರ ಅವರು ಅವರ ಪುಣ್ಯದಂತೆ ಹೋಗ್ತಾರೆ, ಅವರ ಪುಣ್ಯದಂತೆ ಅವರು ಹೋಗ್ತಾರೆ. ಹಾಗೆ ನಮ್ಮ ಜೀವನದ ಕ್ರಮಗಳನ್ನು ಸಹ ಅರ್ಥಪೂರ್ಣವಾಗಿರಬೇಕು ಅಂತಂದರೆ,
ನಾವು ಮೊದಲು ಆತ್ಮಸ್ವರೂಪಿಗಳು, ನಾವು ಶಿವ ಪರಮಾತ್ಮನಿಂದ ಬಂದಂತವರು. ನಮಗೆ ಮತ್ತೆ ಶಿವ ಪರಮಾತ್ಮನಿಗೆ ಇರತಕ್ಕಂತ ಸಂಬಂಧ ತಂದೆ ಮಕ್ಕಳ ಸಂಬಂಧ. ನಾವು ಶರೀರ ಬಿಟ್ಟ ಮೇಲೆ ಮತ್ತೆ ಶಿವ ಪರಮಾತ್ಮನ ಹತ್ರನೇ ಹೋಗಬೇಕು ಅನ್ನುವಂತ ಅಂಶವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಗಟ್ಟಿ ಮಾಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ನೆನಪು ಮಾಡ್ತಾನೆ ಇರಬೇಕು ನಮ್ಮ ಆತ್ಮಕ್ಕೆ. ಇಲ್ಲಾಂದರೆ ನಮ್ಮ ಆತ್ಮ ಮರ್ತೋಗ್ಬಿಡ್ತದೆ, ನಮ್ಮ ಆತ್ಮ ಮರ್ತೋಗ್ಬಿಡ್ತದೆ. ಯಾಕೆಂದರೆ ಲೌಕಿಕ ಪ್ರಪಂಚದ ಆಕರ್ಷಣೆಗಳಾಗಿರ್ತವೆ. ಹೀಗಾಗಿ ಆ ಪರಮಾತ್ಮನನ್ನೇ ಮರೆಸುವಂತಹ ಈ ಮಾಯೆ ಪ್ರಭಾವ ಇರೋದ್ರಿಂದ ನಾವು ಸದಾ ಆ ಪರಮಾತ್ಮನ ನೆನಪನ್ನ ಮಾಡ್ತಾ 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 ನಾವು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಶರಣ ಶರಣ.